अनगत्य वेच्चक्के कडिवाण हाकि आर्थिक शिस्तु तरलिक्के मुंदागिद्द मुख्यमंत्री सिद्दरामय्य अवरिगे अनगत्य वेच्च माडिरुवुदु ईग बयलागिदे। बीजेपी सरकारदल्लिद्द मुख्यमंत्रिगळु माडिद्द खर्चु वेच्चवन्नु सीएं सिद्दरामय्य मीरिसिद्दारे। सिद्दरामय्य अवरु मुख्यमंत्री आद केवल 9 तिंगळल्लि विमान हाराटक्के 10 ಕೋಟಿ 19 ಲಕ್ಷ ಖರ್ಚು ಮಾಡಿರೋದು ಈಗ ಬೆಳಕಿಗೆ ಬಂದಿದೆ। ಯಡಿಯೂರಪ್ಪ ಅವರು 3 ವರ್ಷ 3 ತಿಂಗಳಲ್ಲಿ 42 ಕೋಟಿ 26 ಲಕ್ಷ ರೂಪಾಯಿ ವಿಮಾನ ಹಾರಾಟಕ್ಕೆ ಖರ್ಚು ಮಾಡಿದ್ದು, ಡಿವಿ ಸದಾನಂದ ಗೌಡರು 11 ತಿಂಗಳಲ್ಲಿ 12 ಕೋಟಿ 78 ಲಕ್ಷ ಖರ್ಚು ಮಾಡಿದ್ರು, ಜಗದೀಶ್ ಶೆಟ್ಟರ್ 10 ತಿಂಗಳಲ್ಲಿ 13 ಕೋಟಿ 77 ಲಕ್ಷ ರೂಪಾಯಿ ಖರ್ಚು ಮಾಡಿದ್ರು। ಆದರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಾಸಗಿ ಹೆಲಿಕಾಪ್ಟರ್ ಗೆ ಬಾಡಿಗೆ ರೂಪದಲ್ಲಿ ತಿಂಗಳಿಗೆ 91 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದಾರೆ। ಹೆಲಿಕಾಪ್ಟರ್ ನಲ್ಲಿ ತೆರಳಿದ್ದು ಅಧಿಕೃತ ಕಾರ್ಯಕಲಾಪ ಅಂತ ನಮೂದಾಗಿದೆ। अनगत्य वेच्चक्के कडिवाण हाकि आर्थिक शिस्तु तरलिक्के मुंदागिद्रु सीएं सिद्दरामय्य अवरु। आदरे इवर विमान हाराटद खर्चु वेच्चवन्न नोडिद्रे अदु बीजेपी मुख्यमंत्रिगळ खर्चु वेच्चवन्नु कूड मीरिसुवंतहद्दु अंत कंडु बर्ता इदे। ಪ್ರಮುಖವಾಗಿ ಕೇವಲ 9 ತಿಂಗಳಲ್ಲಿ ಅಧಿಕಾರ ಸ್ವೀಕರಿಸಿದ 9 ತಿಂಗಳಲ್ಲಿ ವಿಮಾನ ಹಾರಾಟಕ್ಕೆ ಅಂತಾನೆ 10 ಕೋಟಿ 19 ಲಕ್ಷ ರೂಪಾಯಿ ಖರ್ಚು ಮಾಡಿರೋದು ಈಗ ಬೆಳಕಿಗೆ ಬಂದಿದೆ। ಅಧಿಕೃತ ಕಾರ್ಯಕಲಾಪ ಅನ್ನೋದು ದಾಖಲಾಗಿರುವಂತಹದ್ದು। ಯಡಿಯೂರಪ್ಪ ಅವರು ಹಾಗೂ ಇನ್ನು ಉಳಿದ ಮುಖ್ಯಮಂತ್ರಿಗಳ ಒಂದು ಖರ್ಚನ್ನು ನಾವು ನೋಡಿದಾಗ ಈ ಎಲ್ಲಾ ಮುಖ್ಯಮಂತ್ರಿಗಳ ಅಂದ್ರೆ ಬಿಜೆಪಿ ಮುಖ್ಯಮಂತ್ರಿಗಳ ಖರ್ಚು ವೆಚ್ಚವನ್ನು ಮೀರಿಸುವ ರೀತಿಯಲ್ಲಿ ಸಿದ್ದರಾಮಯ್ಯ ಅವರ ವಿಮಾನ ಹಾರಾಟಗಳ ಖರ್ಚು ಇಲ್ಲಿ ಕಂಡುಬರ್ತಾ ಇದೆ। ಇನ್ನು ಯಡಿಯೂರಪ್ಪ ಅವರು 3 ವರ್ಷದ 3 ತಿಂಗಳಲ್ಲಿ 42 ಕೋಟಿ 26 ಲಕ್ಷ ರೂಪಾಯಿ ವಿಮಾನ ಹಾರಾಟಕ್ಕೆ ಖರ್ಚು ಮಾಡಿದ್ರು, ಡಿವಿ ಸದಾನಂದ ಗೌಡರು 11 ತಿಂಗಳಲ್ಲಿ 12 ಕೋಟಿ 78 ಲಕ್ಷ ಖರ್ಚು ಮಾಡಿದ್ರು, ಇನ್ನು ಜಗದೀಶ್ ಶೆಟ್ಟರ್ 10 ತಿಂಗಳಲ್ಲಿ 13 ಕೋಟಿ 77 ಲಕ್ಷ ಖರ್ಚು ಮಾಡಿದ್ರು। ಆದರೆ ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೇವಲ 9 ತಿಂಗಳಲ್ಲಿ 10 ಕೋಟಿಗೂ ಅಧಿಕ ಖರ್ಚು ಮಾಡಿ ಈ ಎಲ್ಲರನ್ನು ಮೀರಿಸಿದ್ದಾರೆ। ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಈಶ್ವರ್ ಅವರಿಂದ। ಈಶ್ವರ್, ಯಾವ ರೀತಿ ವಿವಾದಕ್ಕೆ ಎಡೆಮಾಡಿ ಕೊಟ್ಟಿದೆ ಸಿದ್ದರಾಮಯ್ಯ ಅವರ ವಿಮಾನ ಹಾರಾಟದ ಖರ್ಚು, ಯಾಕೆಂದ್ರೆ ಬಿಜೆಪಿಯ ಮುಖ್ಯಮಂತ್ರಿಗಳನ್ನು ಇದರಲ್ಲಿ ಮೀರಿಸ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಸಿದ್ದರಾಮಯ್ಯ ಅವರು? ಭಾವನಾ, ಹಿಂದೆ ಬಿಜೆಪಿ ಸರ್ಕಾರ ಇದ್ದಾಗ ಇದೇ ಸಿದ್ದರಾಮಯ್ಯನವರು ವಿರೋಧ ಪಕ್ಷದ ನಾಯಕರಾಗಿದ್ದರು। ಆ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳ ವಿಮಾನ ಹಾರಾಟದ ಖರ್ಚಿನ ಬಗ್ಗೆ ಕೂಡ ಪ್ರಸ್ತಾಪವಾಗಿತ್ತು। ಆಗ ಸಿದ್ದರಾಮಯ್ಯನವರು ಕೂಡ ಈ ರೀತಿಯಾದ ದುಂದು ವೆಚ್ಚಕ್ಕೆ ಕಡಿವಾಣ ಹಾಕಬೇಕು, ಅನಗತ್ಯವಾಗಿ ಹೆಲಿಕಾಪ್ಟರ್ ಅನ್ನು ಬಳಸೋದು ತಪ್ಪು ಅನ್ನೋ ಮಾತನ್ನ ಸ್ವತಃ ಸಿದ್ದರಾಮಯ್ಯನವರು ಕೂಡ ಅನೇಕ ಬಾರಿ ಆಡಿದ್ರು। ಆದ್ರೆ ಅವರು ಅಧಿಕಾರಕ್ಕೆ ಬಂದಾಗ ಕೇವಲ 9 ತಿಂಗಳಲ್ಲಿ 10.19 ಕೋಟಿ ರೂಪಾಯಿಯನ್ನ ಕೇವಲ 9 ತಿಂಗಳಲ್ಲಿ ಖರ್ಚು ಮಾಡಿದ್ದಾರೆ। ಅದರಲ್ಲೂ ಕೂಡ ನಾವು ಗಮನಿಸಬಹುದು, ಬೆಂಗಳೂರಿನಿಂದ ಮೈಸೂರಿಗೆ ಅವರ ಒಂದು ತೌರ ಕ್ಷೇತ್ರ ಏನಿದೆ ಮೈಸೂರಿಗೆ ಹೋಗಬೇಕಾದ್ರೂ ಕೂಡ ಅವರು ಅನೇಕ ಬಾರಿ ಹೆಲಿಕಾಪ್ಟರ್ ಅನ್ನು ಬಳಸಿದ್ದಾರೆ। ಅವರು ಯಾವುದೇ ರೀತಿಯಾದ ಒಂದು ಟ್ರಾಫಿಕ್ ಸಿಗ್ನಲ್ ಕೂಡ ಅವರಿಗೆ ಮುಕ್ತವಾಗಿರ್ತದೆ। ಈ ಸಂದರ್ಭದಲ್ಲಿ ಮೈಸೂರಿಗೆ ತಲುಪೋದಕ್ಕೆ ಸಾಮಾನ್ಯವಾಗಿ ಹಾರ್ಡ್ಲಿ 2 ಅವರ್ಸ್ ತೆಗೆದುಕೊಳ್ಳುತ್ತೆ। ಇಂಥ ಸಂದರ್ಭದಲ್ಲೂ ಕೂಡ ಮುಖ್ಯಮಂತ್ರಿಗಳು ಬೆಂಗಳೂರಿನಿಂದ ಮೈಸೂರಿಗೆ ಹೆಲಿಕಾಪ್ಟರ್ ನಲ್ಲಿ ಅನೇಕ ಬಾರಿ ಓಡಾಡಿರೋದು ಕೂಡ ಒಂದು ರೀತಿಯಲ್ಲಿ ಎಲ್ಲ ಒಂದ್ ಕಡೆ ದೊಡ್ಡ ಮಟ್ಟದ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇದೆ। ಹಾಗಾಗಿ ಸಿದ್ದರಾಮಯ್ಯನವರು ಏನು ಖರ್ಚನ್ನ ಉಳಿಸಿ ಅನ್ನುವ ಒಂದು ಸಂದರ್ಭದಲ್ಲಿ ಬಿಜೆಪಿ ಸರ್ಕಾರದಲ್ಲಿದ್ದಾಗ ಏನು 3 ಜನ ಮುಖ್ಯಮಂತ್ರಿಗಳು ಸೇರಿದಂತೆ 68.81 ಕೋಟಿ ರೂಪಾಯಿ ಖರ್ಚಾಗಿತ್ತು। ಈಗ ಕೇವಲ 9 ತಿಂಗಳಿಗೆ ಸಿದ್ದರಾಮಯ್ಯನವರದು 10 ಕೋಟಿಗೂ ಹೆಚ್ಚು ಖರ್ಚಾಗಿರೋದು ವ್ಯಾಪಕ ಒಂದು ರೀತಿಯಲ್ಲಿ ಟೀಕೆಗೆ ಕಾರಣವಾಗಿದೆ। ಇದನ್ನ ಆರ್ಟಿಐ ಕಾರ್ಯಕರ್ತರ ಎಸ್ ಭಾಸ್ಕರನ್ ಕೂಡ ಈ ದಾಖಲೆಯನ್ನ ಆರ್ಟಿಐ ಅಡಿಯಲ್ಲಿ ಪಡೆದಿದ್ದಾರೆ। ನಿಜಕ್ಕೂ ಕೂಡ ಈಗ ಈ ರಾಜ್ಯಾದ್ಯಂತ ಬರಗಾಲ ಕೂಡ ಇದೆ। ಬರಗಾಲದ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು ಪ್ರತಿಯೊಂದು ಹಣವನ್ನು ಕೂಡ ಬರಗಾಲಕ್ಕೆ ಮತ್ತು ಸಾರ್ವಜನಿಕರಿಗೆ ವಿನಿಯೋಗ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ದುಂದು ವೆಚ್ಚಕ್ಕೆ ಸಿದ್ದರಾಮಯ್ಯನವರು ಕೂಡ ಸಮಾಜವಾದದ ಹಿನ್ನೆಲೆಯಲ್ಲಿ ಬಂದಂತ ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಕಡಿವಾಣ ಹಾಕ್ತಾರೆ ಅಂತ ನಂಬಲಾಗಿತ್ತು। ಆದ್ರೆ ಸಿದ್ದರಾಮಯ್ಯನವರು ಕೂಡ ಬೇರೆಲ್ಲಾ ಮುಖ್ಯಮಂತ್ರಿಗಳಿಗಿಂತ ಅಂತ ಭಿನ್ನ ಅಲ್ಲ, ಎಲ್ಲರೂ ನಡೆದ ದಾರಿಯಲ್ಲೇ ಸಿದ್ದರಾಮಯ್ಯನವರು ಕೂಡ ನಡೀತಾ ಇರೋದು ಒಂದು ರೀತಿಯಲ್ಲಿ ವಿಪರ್ಯಾಸ ಅಂತ ಹೇಳ್ಬೋದು ಭಾವನಾ। ಓಕೆ, ಧನ್ಯವಾದ ಈಶ್ವರ್ ನಿಮ್ಮೆಲ್ಲ ಮಾಹಿತಿಗೆ।